ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಚೀಟಿ ಡೇಟನ್ನ ಬಿಟ್ಟಿದ್ದಾರೆ, ಅದನ್ನು ಯಾವ ಥರ ಚೆಕ್ ಮಾಡಬೇಕನ್ನೋ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ಗೂಗಲ್ ಒಳಗೆ ಹೋಗಿ, ಗೂಗಲ್ ಅಥವಾ ಕ್ರೋಮ್ಗಳು ಎರಡರ ಒಂದು ಯಾವುದೋ ಒಂದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಮೇಲೆ ಎಸ್ ಎಸ್ ಸಿ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಅಪ್ಲೈ ರಿಸಲ್ಟ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ನೀವು ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ಕರ್ನಾಟಕ ಕೇರಳ ಅಂತ ಕಾಣಿಸ್ತಾ ಇದೆ ನೋಡಿ, ಸೆಕೆಂಡ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲುಗಡೆ ಕಾಣಿಸ್ತಾ ಇದೆ ನೋಡಿ, ಸಿ ಎಚ್ ಎಸ್ ಎಲ್ ನೋಟಿ ಫಸ್ಟ್ ಡೇ ಈಗ 18/7/2023 ಬಿಟ್ಟಾರ ನೋಡಿರಿ, ಅದು ಸಿ ಎಚ್ ಎಸ್ ಎಲ್ ನೋಟಿಫಿಕೇಶನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲುಗಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಕೆಳಗಡೆ ಡೇಟಾ ಬರ್ತಾಕಿ, ಅಥವಾ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ನಿಮ್ಮ ನೇಮ್ದ ಬರೀ ಫಸ್ಟ್ 4 ಅಕ್ಷರ ಹಾಕ್ಬೇಕು, ಆಮೇಲೆ ನಿಮ್ಮ ಫಾದರ್ದ ಫಸ್ಟ್ 4 ಅಕ್ಷರ ಹಾಕಿ ತೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮಾಡಿದರೆ ಇಲ್ಲಿ ಗೊತ್ತಾಗುತ್ತೆ. ಈಗ ನಾನು ಮಾಡ್ತೀನಿ ನೋಡಿ, ಡೇಟ್ ಆಫ್ ಬರ್ತ್ ಸರ್ಚ್ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಸರ್ಚ್ ಮಾಡಿ ನೋಡಿ, ಇಲ್ಲಿ ಮೇಲುಗಡೆ ಬಂತು ನೋಡಿ ನಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂತು. ಇದನ್ನೇ ಕಾಪಿ ಮಾಡ್ಕೊಳ್ಳೋದು, ಕಾಪಿ ಮಾಡ್ಕೊಂಡು ಇಲ್ಲಿ ಮೇಲೆ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಕೆಳಗಡೆ ಡೇಟಾ ಬರ್ತ್ ಹಾಕಿ ನಿಮ್ಮದು. ಡೇಟ್ ಆಫ್ ಬರ್ತ್ ಹಾಕಿ ಕೆಳಗಡೆ ಚೆಕ್ ಬಾಕ್ಸ್ ಅಂದಿರುತ್ತೆ, ಅದ್ರ ಮೇಲೆ ಅಗ್ರಿ ಕೊಡಿ. ಅಗ್ರಿ ಕೊಟ್ಟಮೇಲೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬತ್ ನೋಡ್ರಿ, ನನ್ನ ಸಿ ಎಚ್ ಎಸ್ ಎಲ್ಲ ಡೀಟೇಲ್ಸ್ ಎಲ್ಲ ಬತ್ ನೋಡಿ. ಎಕ್ಸಾಮ್ ಚೀಟಿ ಫಸ್ಟ್ ರೂಲ್ ನಂಬರ್ ಕೊಟ್ಟಿರ್ತಾರೆ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಎಕ್ಸಾಮ್ ಡೇಟ್, ಎಕ್ಸಾಮ್ ಯಾವಾಗ ಅಂತ ಕೊಟ್ಟಿರ್ತಾರೆ, ಶಿಫ್ಟ್ ಯಾವಾಗೈತೆ ಅಂತ ಕೊಟ್ಟರು, ಮತ್ತು ನಿಮ್ಮ ಎಕ್ಸಾಮ್ ಚೀಟಿ ಎಲ್ಲಿ ಬಂದಿತ್ತು ಅಂತ ಕೊಟ್ಟಿರ್ತಾರೆ, ತಳಗೆ ಸ್ಟೇಟಸ್ ಅಪ್ಲಿಕೇಂಟನ್ನು ಕೊಟ್ಟಿರ್ತಾರೆ ನೋಡಿ, ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ, ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.